ನ್ಯೂಸು, ಮತ್ತೊಂದು ನ್ಯೂಸ್ ಬರ್ತಾ ಇದೆ ಇದಕ್ಕೆ ತದ್ವಿರುದ್ಧವಾಗಿ. ಎಸ್, ಈಗೇನು ಆಪರೇಷನ್ ಕಾಂಗ್ರೆಸ್ ಆಪರೇಷನ್ ಅಸ್ತ ಆಗ್ತಾ ಇದೆ. ಇದನ್ನು ತಡೆಯೋದಕ್ಕೆ ಬಿಜೆಪಿಯ ಚಾಣಕ್ಯ ಹೋಮ್ ಮಿನಿಸ್ಟರ್, ರಾಷ್ಟ್ರೀಯ ಏನು ಕೇಂದ್ರದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ. ಎಸ್, ಎಸ್ ಟಿ ಸೋಮಶೇಖರ್ ಅವರನ್ನು ಆಪರೇಷನ್ ಅಸ್ತಕ್ಕೆ ಏನು ಒಳಗಾಗುವುದನ್ನು ತಪ್ಪಿಸೋದಕ್ಕೆ ಸ್ವತಃ ಅಮಿತ್ ಶಾ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೆಪ್ಟೆಂಬರ್ 2 ಮೀಟ್ ಆಗಿ ಬಂದು ದೆಹಲಿಗೆ ಅಂತ ಅಮಿತ್ ಶಾ ಅವರು ಹೇಳಿದ್ದಾರಂತೆ ಎಸ್ ಟಿ ಸೋಮಶೇಖರ್ಗೆ. ಹೀಗಾಗಿ ದೆಹಲಿಗೆ ಹೋಗಬಹುದು ಅಮಿತ್ ಶಾ ಅವರನ್ನು ಭೇಟಿಯಾಗೋದಕ್ಕೆ ಎಸ್ ಟಿ ಸೋಮಶೇಖರ್ ಅನ್ನೋ ಒಂದು ಮಾಹಿತಿ ದೆಹಲಿಯಿಂದ ಬರ್ತಾ ಇದೆ. ಮತ್ತೊಂದು ಕಡೆ ಬಿ ಎಲ್ ಸಂತೋಷ್ ಕೂಡ ಈಗಾಗಲೇ ಎಸ್ ಟಿ ಸೋಮಶೇಖರ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಮಿತ್ ಶಾ ಭೇಟಿಗೂ ಮುನ್ನವೇ ಬಿ ಎಲ್ ಸಂತೋಷ್ ಎಸ್ ಟಿ ಸೋಮಶೇಖರನ್ನ ಭೇಟಿಯಾಗಬಹುದು, ಹೀಗಾಗಿ ದೆಹಲಿಗೆ ಬನ್ನಿ ಅಂತ ಎಸ್ ಟಿ ಸೋಮಶೇಖರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರಂತೆ ಬಿ ಎಲ್ ಸಂತೋಷ್ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಮಾಜಿ ಎಮ್ ಎಲ್ ಸಿ ನಿರ್ಮಲ್ ಕುಮಾರ್ ಸುರಾನ ಅವ್ರ ಮೂಲಕ ದೆಹಲಿಗೆ ಕರೆತರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಹೀಗಾಗಿ ನಿರ್ಮಲ್ ಕುಮಾರ್ ಸುರಾನ ಹಾಗೂ ಎಸ್ ಟಿ ಸೋಮಶೇಖರ್ ಇಬ್ಬರು ದೆಹಲಿಗೆ ಹೋಗ್ಬೋದು. ಆಗಸ್ಟ್ 25 ಇವರ ಭೇಟಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಕೊನೆಗೂ ಕೂಡ ಹೈಕಮಾಂಡ್ ನಾಯಕರು ಸ್ಟೆಪ್ ಇನ್ ಆಗ್ತಾ ಇದ್ದಾರೆ ಕರ್ನಾಟಕದ ರಾಜಕಾರಣದಲ್ಲಿ, ಏನೆಲ್ಲ ಆಗ್ತಾ ಇದೆ ಬಿ ಜೆ ಪಿ ನಾಯಕರನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ. ಒಂದು ಕಡೆ ಹೋಗೋರು ಹೋಗಲಿ ತಡೆಯೋದು ಬೇಡ ಅನ್ನೋ ಒಂದು ಸೂತ್ರವನ್ನು ಕೂಡ ಫಾಲೋ ಮಾಡಬಹುದು ಅನ್ನೋ ಲೆಕ್ಕಾಚಾರ. ಮತ್ತೊಂದು ಕಡೆ ವೆಯ್ಟ್ ಮಾಡೋಣ, ಇರೋರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡೋಣ ಅನ್ನೋ ಥರ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ನೋಡೋಣ. ಆಗಸ್ಟ್ 25 ಬಿ ಎಲ್ ಸಂತೋಷ್, ಸೆಪ್ಟೆಂಬರ್ 2 ಅಮಿತ್ ಶಾ ಇಬ್ಬರನ್ನು ಕೂಡ ಭೇಟಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಿದ್ದಾವೆ. ಭೇಟಿ ಆಗೋವರೆಗೂ ಕೂಡ ಬಹುಶಃ ಡೆವಲಪ್ಮೆಂಟ್ಸ್ ಡೌಟು ಆಪರೇಷನ್ ಅಸದ ವಿಚಾರವಾಗಿ. ಎಸ್ ಟಿ ಸೋಮಶೇಖರ್ ಬಿ ಎಲ್ ಸಂತೋಷ್ ಭೇಟಿ ಆದ ಬಳಿಕ ಏನಾಗುತ್ತೆ ಡೆವಲಪ್ಮೆಂಟ್ಸ್ ವೇಟ್ ಮಾಡೋಣ. ಎಸ್